ಓಕೆ, ಈ ಬಗ್ಗೆ ಮಾತನಾಡೋದಕ್ಕೆ ಬಿಸ್ಮಿಲ್ಲಾ ಅವರು ನೊಂದ ಮಹಿಳೆ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರಮ್ಮ. ನಮಸ್ಕಾರ ಸರ್. ಇವತ್ತಿವತ್ತು ಏನು ನಡೀತು ಅಲ್ಲಿ ಘಟನಾವಳಿಗಳು, ನಿಮಗೆ ಒಪ್ಪಿಗೆ ಇದೆಯಾ ಅದೆಲ್ಲ? ಕೇಳಿಸ್ತಾ ಇದೆಯಾ? ಸಿದ್ದರಾಮಯ್ಯ ಬಂದಿದ್ರಿ, ಭೇಟಿಯಾದ್ರಿ ನಮ್ಗೆ, ಇಲ್ಲಮ್ಮ ತನಿಖೆ ಮಾಡೋಣ ಅಂತಂದ್ರಿ. ಆಯ್ತ್ರಿ, ನಮ್ಗೆ ದವಾಖಾನಿಗೆ ಅವ್ರು ರೊಕ್ಕ ಕೊಟ್ಟಿದ್ದಾರೆ, ಬೇಡ ಅಂದ್ರಿ ಮೇಡಮ್. ನಾವು ಅಲ್ಲಿ ಒಳಗಡೆ ಆಸ್ಪತ್ರೆ ಒಳಗಡೆ ದುಡ್ಡು ಇಸ್ಕೊಂಡಿದ್ದಾರೆ. ಮತ್ತೆ ಇಸ್ಕೊಂಡ್ರಂದ್ರ ಅವ್ರು ನಮ್ಗೆ ಹೋಗಕ್ ಚಾನ್ಸೇ ಕೊಡಾಕತ್ತಿಲ್ಲಲ್ಲ, ಬೇಡ ಅಂತಂದ್ರಿ ಸರ್. ನಾವ್ ಮಾತಾಡಕ್ಕೆ ಕೊಡೋಲ್ರಲ್ರಿ ಅವರು. ಸರಿ, ನಮ್ಗೇನ್ ನಾ ಮನಿಗೆ ಮಾತಾಡ್ತೀನಿ ಅಂತ ಹಿಂದ ಹತ್ತಿದ್ರು ಎತ್ತಾಡಕ್ಕೆ ಕೊಡೋಲ್ರಿ. ಇದು ಗಲಿಬೆ ಆಗೈತಿ, ಆಗೋಲ್ದಕ್ರಿ. ನಮ್ಗಾಗಿದ ಪರಿಸ್ಥಿತಿ ಯಾರಿಗೆ ಆಗುದು ಬೇಡ್ರಿ ಸರ್. ನಾವ್ ಒಂದಾಗಿ ಬಾಳು, ಯಾರು ರೊಕ್ಕ ಕೊಟ್ರೆ ಎಷ್ಟು ದುಸ್ ಇರುದ್ರಿ ಸರ್? ಶಾಂತಿಲಿಂದ ಇರ್ಬೇಕ್ರಿ, ನಾವ್ ಒಂದಾಗಿ ನಡಿಬೇಕ್ರಿ. ನಮ್ಗ ಇದೇ ಒಂದು ಬಾಳ ಶಾಂತಿ ರೊಕ್ಕದ ಇತ್ತು, ಅದೇ ಮೇಲೆ ನೋಡ್ರಿ ನಮ್ಗೆ ಇಂಪಾರ್ಟೆಂಟ್. ನನ್ ಗಂಡ ಹಾಳಾಗ್ ಹೋಗಲ್ಲಕ್ ಅವ್ರಿಗೆ ಮೂಲ ಗುಂಪು ಮಾಡ್ಯಾರಲ್ರಿ. ನನ್ಗಾಗದ ಪರಿಸ್ಥಿತಿ ಮತ್ತೊಂದು ಹೆಣ್ಣು ಮಕ್ಳಿಗೆ ಯಾರಿಗೆ ಆಗುದ್ ಬೇಡ. ಯಾರ ತಂದಿ ಮಗ ಇರ್ತಾನ, ಯಾರ ಸಣ್ಣ ಮಕ್ಳು ಮಕ್ಳು ಗಂಡ ಇರ್ತಾನ, ಅವ್ರಿಗೆಲ್ಲ ಇಂಥ ಪರಿಸ್ಥಿತಿ ಆಗುದ್ ಬೇಡ. ನನ್ಗ ಆಗೈತಿರ ಆಗೋಲ್ದ. ನಮ್ಮ ಮನಿ ಯಾರ್ಯಾರೇ ಅವ್ರು ಸರ್ಜರ್ ಆಗಿದ್ದೀವಿ, ಅವರು ಅಲ್ಲೇ ಇದಾರ ಮತ್ತೆ ಅಡ್ಮಿಟ್ ಆಗ್ಯಾರ. ಅವ್ರ ಮೇಲೆ ದಾಳಿ ಆಗಿತ್ತು, ಅವ್ರ ಮೇಲೆ ಹೊಡೆದ್ ಅವ್ರಿಗೂ ಹೊಡೆದಿದ್ರ? ಅವ್ರಿಗೆ ಬಾಳ ಅಟ್ಯಾಕ್ ಮಾಡ್ಯಾರ್ರಿ, ಹೊಲ್ದಾಗ ಹೋಗಿ ಬಿಡದಾರ್ರಿ, ಅವ್ರಿಗೆ ಬಾಳ ಅಟ್ಯಾಕ್ ಆಗಿತ್ತ. ಈಗ ನೀವು ಒಂದ್ ಒಂದ್ ಧೈರ್ಯವಾಗಿ ಹೇಳಿ, ಅವ್ರು ಯಾರು ನಿಮ್ಗೆ ಗೊತ್ತಿದ್ರೆ ಹೇಳಿ, ಪರವಾಗಿಲ್ಲ. ಏನಿಲ್ರ, ಅವ್ರ ತನ ನಾವ್ ಹೇಳೋರ್ಲಲ್ಲ, ಅವ್ರು ತನಿಖೆ ಮಾಡಲ್ರಿ ಸರ್. ಈಗ ಯಾರನ್ನಾರು ಪೊಲೀಸರು ಅರೆಸ್ಟ್ ಮಾಡಿದ್ರ? ಪೊಲೀಸರು ಯಾರನ್ನಾರು ಅರೆಸ್ಟ್ ಮಾಡಿದ್ರ? ಗೊತ್ತಿಲ್ರಿ, ನಾ ಆಸ್ಪತ್ರೆಗೆ ಬಂದೆ 8 ದಿವಸ ಆತ್ರಿ, ನನಗೆ ಏನ್ ಅನ್ನೋದ ಗೊತ್ತಿಲ್ರಿ. ನನಗೆ ಇಷ್ಟು ದಿವಸ ಆದ್ರೂ ಯಾರು ಬರ್ಲಿಲ್ರಿ, ಸಹಾಯ ಮಾಡಕ್ಕಾಗ್ಲಿ ಏನಾಗ್ಲಿ. ನಮ್ಮ ಅಂಜುಮನ್ ಕಮಿಟಿಯರ್ ಅವರು ಎಲ್ಲಾರು ಬೇಕ್ರಿ ನಮ್ಗೆ, ಎಲ್ಲಾರು ಒಂದಾಗಿ ಬಾಳು, ಎಲ್ಲಾರು ಪ್ರೀತಿಲಿಂದ ಇರುದು ಅನ್ನೋದ ನನ್ಗೆ ಒಂದ ಇದ ನೋಡ್ರಿ. ಸರಿಯಮ್ಮ, ಈಗ ಪೊಲೀಸರು ಯಾರನ್ನಾದ್ರೂ ಅರೆಸ್ಟ್ ಮಾಡಿದಾರ ಇಲ್ವಾ ಅಂತ ತಿಳ್ಕೊಳ್ದೇನೆ ನಮ್ಗೆ ನ್ಯಾಯ ಕೊಡ್ಸಿ, ನ್ಯಾಯ ಕೊಡ್ಸಿ ಅಂತಂದ್ರೆ ಹೆಂಗೆ? ಅವ್ರು ಏನ್ ಮಾಡಿದಾರೆ ಪೊಲೀಸರು ಅಂತ ಗೊತ್ತಾಗಬೇಕಲ್ಲ. ಇಲ್ರಿ, ನಮ್ಮ ಹಸ್ಬೆಂಡ್ ಜೋಡಿ ನಾ ಇಲ್ ಆಸ್ಪತ್ರೆ ಒಳಗ ಅದಿನ್ರಿ, ನಾವ್ ಇಬ್ಬರ ಗಂಡ ಹೆಂಡತಿ ಇರುದು. ನಾ ಎಲ್ಲಿ ಹೋಗ್ಲಿ ರೀ ಸರ್, ಅವ್ರು ಏನ್ ಮಾಡಿನಮ್ಮ ಅಂತಾರ ನಾ ಹೂ ಅನ್ನೋದು ಸುಮ್ಕುಂದ್ರೆ ಮಾಡಿನಮ್ಮ ಅಂತಾರ ಹೂ ಅನ್ನೋದು ಕುಂದ್ರದ್ರು. ನನ್ ಗಂಡ ಬಿಟ್ಟು ಹೋದ್ರೆ ನನ್ಗ ಮತ್ತ ಅವ್ರ ದೇಖ್ಭಾಲ್ ಮಾಡೋರ್ ಯಾರ್ರಿ? ಹೋದ್ಬಿಡು, ನನ್ನ ಮಕ್ಳಾರ ದೊಡ್ಡದ, ಚಿಕ್ಕ ಚಿಕ್ಕ ಮಕ್ಳು ಅದಾವ್ರಿ. ಅವು ಎಲ್ಲಿ ಅದಾವ ಏನ, ಯಾರು ಊಟ ಕೊಡಕತ್ತಾರ ಗೊತ್ತಿಲ್ರಿ ನನ್ಗ. ಇಂತ ಪರಿಸ್ಥಿತಿ ನಂದೈತ್ರಿ. ನನಗಾಗಿದ್ದ ಘಟನೆ ಮತ್ತೊಬ್ಬರಿಗೆ ಯಾರ ಜೋಡಿ ಆಗುದು ಬೇಡ್ರಿ. ನಾ ಮನವಿ ಮಾಡ್ಕೊಳೋದು ಇದು ಒಂದೇ ರೀ, ಸಿದ್ದರಾಮಯ್ಯ ಏನಾಗ್ಬೇಕು ಅಂತ. ಕೊನೆದಾಗಿ ನೀವು ಸಿದ್ದರಾಮಯ್ಯನವ್ರು ಕೇಳ್ಕೊಳ್ಳೋದೇನು? ನಾ ಸಿದ್ದರಾಮಯ್ಯಗ ಮನವಿ ಇದೇ ಮಾಡುದ್ರಿ, ಮೋದಿ ಅವ್ರಿಗೆ ಮನವಿ ಇದೇ ಮಾಡುದ್ರಿ. ಒಂದಾಗಿರುದು ಬಾಳಿ ನಕ್ಕೋತ ಇರೋದು, ನಮ್ಮ ಕರ್ನಾಟಕದಾಗ ಒಂದಾಗಿರುದು ಒಂದೇ ನಾವ್ ಹೇಳ್ಕೊಳೋದ್ರಿ. ಓಕೆ ಅಮ್ಮ, ಥ್ಯಾಂಕ್ ಯು, ಪಬ್ಲಿಕ್ ಟಿವಿ ಜೊತೆ ಮಾತಾಡಿದ್ದಕ್ಕೆ ಧನ್ಯವಾದ ತಮಗೆ.